ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಇದನ್ನು ತುಂಬ ವಿಶೇಷವಾಗಿ ಒಂದು ಪರಿಹಾರದ ಬಗ್ಗೆ ತಿಳಿಸ್ತೀನಿ. ಇನ್ನು ನಮಗೆ ಶ್ರಾವಣ ಮಾಸ ಬರ್ತಾ ಇದೆ. ಶ್ರಾವಣ ಮಾಸದಲ್ಲಿ ಯಾವ ಶುಕ್ರವಾರವಾದರೂ ಮಾಡ್ಕೊಳ್ಬಹುದು. ಅದಕ್ಕೆ ಮುಂಚೆನೇ ಈ ಪರಿಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ನಾವು ಒಡವೆಗಳು ತಗೊಳ್ಬೇಕಾದ್ರೆ ಮಾರ್ವಾಡಿ ಶಾಪ್ಗೆ ಹೋಗ್ತಾನೆ ಇರ್ತೀವಿ. ನೋಡಿದ್ದೀರಾ ನೀವು ಮಾರ್ವಾಡಿಗಳು ಯಾಕೆ ಅಷ್ಟೊಂದು ಶ್ರೀಮಂತರಾಗಿರ್ತಾರೆ, ಅವ್ರ ಹತ್ರ ಯಾಕೆ ಲಕ್ಷ್ಮಿ ಯಾವಾಗಲೂ ಇರ್ತಾಳೆ ಸದಾ ಅಂತ ನಮಗೆ ಒಂದಲ್ಲ ಒಂದು ಸಮಯ ಅನಿಸ್ತಾ ಇರುತ್ತೆ. ಅವರು ತುಂಬ ಶ್ರೀಮಂತರು ಕೂಡ ಸ್ನೇಹಿತರೆ, ಆದರೆ ಅವರು ಯಾವತ್ತೂ ಸಮಯನ ವೇಸ್ಟ್ ಮಾಡೋದೇ ಇಲ್ಲ. ನೋಡಿರ್ತೀರ ಯಾವಾಗಲೂ ದುಡಿತಾ ಇರ್ತಾರೆ, ಬಿಸ್ನೆಸ್ ಬಿಸ್ನೆಸ್ ಅಂತಂದ್ಬಿಟ್ಟು. ಅವರ ಬಿಸ್ನೆಸ್ಸು ಕೂಡ ಅಷ್ಟೇ ಲಾಭದಾಯಕವಾಗಿರುತ್ತೆ. ಆದ್ರೂ ಅವರು ಲಕ್ಷ್ಮೀದೇವಿಯನ್ನು ತುಂಬ ನಂಬುತ್ತಾರೆ. ಅವರು ಯಾವ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ತಾರೆ, ಯಾವ ರೀತಿ ಅವರು ಯಾವ ದೇವರನ್ನು ಆಚರಣೆ ಮಾಡ್ತಾರೆ, ಆ ರೀತಿ ನಮಗೆ ಒಂದಲ್ಲ ಒಂದು ಕುತೂಹಲ ಇದ್ದೇ ಇರುತ್ತೆ. ಅದರಲ್ಲಿ ಅವರು ಮಾಡಿಕೊಳ್ಳುವ ಎಷ್ಟೋ ಪರಿಹಾರಗಳು ಇರುತ್ತೆ. ಅದರಲ್ಲಿ ಬಹಳ ವಿಶೇಷವಾಗಿ ಒಂದು ಪರಿಹಾರದ ಬಗ್ಗೆ ತಿಳ್ಕೊಳ್ಳೋಣ. ಅವರು ಯಾರು ಬಡವರೇ ಆಗಿರೋದಿಲ್ಲ ಸ್ನೇಹಿತರೆ, ಯಾಕಂದರೆ ಅವರ ಕಮ್ಯುನಿಟಿನಲ್ಲಿ ಯಾರಾದರೂ ಅವ್ರಿಗಿಂತ ಕಡಿಮೆ ಇದ್ದರೆ ಅವರು ತುಂಬ ಶ್ರೀಮಂತರು ಯಾರು ಇರ್ತಾರೆ ನೋಡಿ, ಅವರ ದುಡಿಮೆಯಲ್ಲಿ ಒಂದು ಭಾಗನ ಅವರ ಕಮ್ಯುನಿಟಿನಲ್ಲಿ ಯಾರು ಬಡವರು ಇರ್ತಾರೋ ಅವ್ರಿಗೆ ಕೊಡ್ತಾರಂತೆ. ಅವ್ರನ್ನೂ ಅಷ್ಟೇ ಬಿಸ್ನೆಸ್ ಮ್ಯಾನ್ಗಳಾಗಿ ಮಾಡ್ತಾರೆ. ಅಂದರೆ ಅವರು ಎಲ್ಲೂ ಬಿಟ್ಕೊಡೋದಿಲ್ಲ. ನಮ್ಮಗಳಲ್ಲಿ ನಾವುಗಳು ಅಂದರೆ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ಚೆನ್ನಾಗಿದ್ದರೆ ಸಾಕು, ಇನ್ಯಾರು ಹೆಂಗಾದರೂ ಇರಲಿ ಅನ್ನುವ ಮನಸ್ಥಿತಿ ತುಂಬ ಜನಕ್ಕಿರುತ್ತೆ. ಆದರೆ ಈ ಮಾತುಗಳನ್ನೆಲ್ಲ ಕೇಳಿ ನೀವು ಯಾರೂ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಸಮಾಜದಲ್ಲಿ ಈ ರೀತಿ ಇದೆ ಮನಸ್ಥಿತಿಗಳು ಮನುಷ್ಯನಲ್ಲಿ, ಅದರಿಂದ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಈ ಪರಿಹಾರಗಳನ್ನ ನಾವು ಯಾವ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೀವು ಚಿಕ್ಕ ಕೆಲಸನಾದರೂ ಮಾಡ್ತಾ ಇರಿ, ದೊಡ್ಡ ಕೆಲಸನಾದರೂ ಮಾಡ್ತಾ ಇರಿ ಸ್ನೇಹಿತರೆ, ಆದರೆ ಆ ಕೆಲಸಗಳಲ್ಲಿ ನಮಗೆ ನಿರಂತರವಾಗಿ ದುಡಿಮೆ ಅನ್ನೋದು ಇರಬೇಕು. ಆಗ ಆದಾಯ ಹೆಚ್ಚಾಗುತ್ತೆ, ಲಕ್ಷ್ಮಿ ನಮಗೆ ಒಲಿತಾಳೆ. ನಾವು ಯಾವುದೇ ಒಂದು ಕೆಲಸ ಕಾರ್ಯ ಏನೂ ಮಾಡದೆ ಸುಮ್ಮನೆ ಪೂಜೆ ಮಾಡ್ಕೊಂಡು ಕೂತ್ಕೊಂತೀವಿ ಅಂದರೆ ಆಗೋದಿಲ್ಲ. ತಪ್ಪದೆ ನೀವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುವ ವಸ್ತುಗಳು ಮೂರೇ ಮೂರು ವಸ್ತುಗಳು ಸ್ನೇಹಿತರೆ, ಗುಲಗಂಜಿ, ಲಾವಂಚದ ಬೇರು, ಕುದುರೆ ಲಾಳ, ಮೂರು ವಸ್ತುಗಳ ಬಗ್ಗೆ ತಿಳಿಸಿದ್ದೀನಿ. ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅನ್ನೋದು ಕೂಡ ಇಲ್ಲಿ ಒಂದೊಂದೇ ನಾನು ತಿಳಿಸ್ತಾ ಹೋಗ್ತೀನಿ. ಈ ಮೂರು ವಸ್ತುಗಳಿಗೆ ಯಾವುದೇ ಒಂದು ದೊಡ್ಡ ಬೆಲೆ ಅಂತೂ ಇಲ್ಲ, ನಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಆರಾಮಾಗಿ ಸಿಗುತ್ತೆ. ಲೆಕ್ಕಾಚಾರವಾಗಿ ನೀವು ಹಾಕೋದಕ್ಕೆ ಹೋಗಬೇಡಿ. ಯಾವಾಗಲೂ ನಮ್ಗೆ ಲೆಕ್ಕಾಚಾರವಾಗಿ ಆಮೇಲೆ ಹಣ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಅದರಿಂದ ಇದನ್ನು ನಿಮ್ಮ ಕೈಗೆ ಎಷ್ಟೆಷ್ಟು ಸಿಗುತ್ತೋ ಅಷ್ಟು ನೀವು ಆ ಮೂಟೆನಲ್ಲಿ ಹಾಕಬೇಕಾಗುತ್ತೆ. ಆಗ ಆ ದುಡ್ಡು ಕೂಡ ನಮ್ಗೆ ಅದೇ ಥರ ಬರುತ್ತೆ ಸ್ನೇಹಿತರೆ. ಪೂಜೆ ಮಾಡಬೇಕು ಅಂದ್ರೂ ನಮಗೆ ಹೂವು ಹಾಲು ಹಣ್ಣು ಇದೆಲ್ಲ ಗ್ರ್ಯಾಂಡಾಗಿ ಮಾಡಿದ್ರೇ ಲಕ್ಷ್ಮೀದೇವಿ ನಮ್ಗೆ ಒಲಿತಾಳೆ ಅಂತ ನಾವು ಅಂದ್ಕೊಳ್ಬಾರ್ದು. ಒಂದೇ ಒಂದು ಹೂವು ಇಟ್ಟು ಶ್ರದ್ಧಾಭಕ್ತಿಯಿಂದ ಕೇಳಿಕೊಂಡ್ರು ಕೂಡ ಆ ತಾಯಿ ನಮ್ಮನ್ನು ಆರೈಸ್ತಾಳೆ, ಆಶೀರ್ವಾದ ಕೊಡ್ತಾಳೆ. ತಪ್ಪದೆ ಈ ಅಮಾವಾಸ್ಯೆ ಯಾವ ದಿನ ಶುಕ್ರವಾರ ಬರುತ್ತೋ ಆ ದಿನ ಮಾಡ್ಕೊಳ್ಬಹುದು. ಇಲ್ಲ ಈಗ ನಮಗೆ ಶ್ರಾವಣ ಮಾಸ ಪ್ರಾರಂಭ ಆಗ್ತಾ ಇದೆ, ಶ್ರಾವಣ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಆ ಶುಕ್ರವಾರಗಳಲ್ಲಿ ನೀವು ಅಮಾವಾಸ್ಯೆನ ನೋಡೋದಕ್ಕೆ ಹೋಗಬೇಡಿ. ಯಾವ ಶುಕ್ರವಾರನಾದರೂ ನೀವು ಆ ಶ್ರಾವಣ ಮಾಸದಲ್ಲಿ ಮಾಡ್ಕೊಳ್ಬಹುದು. ಕೆಂಪದು ಒಂದು ಬ್ಲೌಸ್ ಪೀಸ್ ಬೇಕಾಗುತ್ತೆ ಇದಕ್ಕೆ. ಆ ಕೆಂಪು ಬ್ಲೌಸ್ ಪೀಸ್ನ ನೀವು ಕ್ಲೀನಾಗಿ ಇಟ್ಬಿಡಿ. ಅದರ ಮೇಲೆ ಗುಲಗಂಜಿ ಎಷ್ಟು ಸಿಗುತ್ತೋ, ನಿಮ್ಮ ಮನೆಯಲ್ಲಿ ಎಷ್ಟು ಇರುತ್ತೋ ಅಥವಾ ನೀವು ಎಷ್ಟು ತೊಗೊಂಡು ಬಂದಿರ್ತೀರೋ ಒಂದು ಮುಷ್ಟಿಯಾದ್ರೂ ಅದರೊಳಗಡೆ ಹಾಕಿ. ಲಾವಾಂಚದ ಬೇರು ಬಹಳ ಕಡಿಮೆ ರೇಟಲ್ಲೇ ಸಿಗುತ್ತೆ, 20-30 ರೂಪಾಯಿಗೆಲ್ಲನೂ ಈಗ ತೋರಿಸ್ದೆ ನೋಡಿ ಅಷ್ಟು ಸಿಗುತ್ತೆ. ಅದನ್ನು ಹಾಕಿ. ಕುದುರೆ ಲಾಳ ಬಂದು ನಿಮಗೆ ಅಂಗಡಿಗಳಲ್ಲಿ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ನಾವೆಲ್ಲಾದರೂ ಈ ಮೈಸೂರು ಕಡೆ ಈ ಕುದುರೆನ ಎಲ್ಲಿ ಸಾಕ್ತಾ ಇರ್ತಾರೆ ನೋಡಿ, ಆ ಕಡೆ ಹೋದರೆ ಅವ್ರನ್ನ ಕೇಳಿದ್ರೆ ಅವ್ರ ಹತ್ರ ಇರುತ್ತೆ ಹಳೆಯದು. ಅದು ಕುದುರೆಗೆ ಹಾಕಿರ್ತಾರೆ ಕಾಲಿಗೆ, ಮತ್ತು ಅದನ್ನು ತೆಗೆದು ಹೊಸದು ಹಾಕಿರ್ತಾರಲ್ವಾ, ಆ ಹಳೆಯದನ್ನು ಕೇಳಿ ನಾವು ಇಸ್ಕೊಂಡು ಬಂದರೆ ಬಹಳ ಶ್ರೇಷ್ಠಕರ. ಅಂಗಡಿಗಳಲ್ಲಾದರೆ ಅದರ ಶೇಪ್ ನೋಡಿಬಿಟ್ಟು ಮಾಡಿ ಮಾರ್ತಾ ಇರ್ತಾರೆ, ಅದನ್ನು ತೊಗೊಂಡು ಬಂದರೆ ನಮಗೇನೂ ಯೂಸ್ ಆಗೋದಿಲ್ಲ.
ಕುದುರೆ ಲಾಳ, ಲಾವಾಂಚದ ಬೇರು, ಗುಲಗಂಜಿ ಈ ಮೂರು ವಸ್ತುಗಳನ್ನ ಕೆಂಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಒಂದು ಬಾಕ್ಸೋ ಅಥವಾ ಯಾರಾದರೂ ಔಟ್ಸೈಡಿಂದ ಬಂದಿರೋರಿಗೆ ಕಾಣಿಸ್ಬಾರ್ದು ಆ ರೀತಿ ದೇವ್ರ ಮನೆಯಲ್ಲಿ ಇಟ್ಟು ನೀವು ಪೂಜೆ ಮಾಡಬೇಕು. ಬೆಳಗ್ಗೆ ಸಂಜೆ ನಾವು ಪೂಜೆ ಮಾಡ್ತೀವಲ್ವಾ, ಆಗ ತೆಗೆದುಬಿಟ್ಟು ಪೂಜೆ ಮಾಡಿ ಮತ್ತೆ ನೀವು ಆ ಬಾಕ್ಸಲ್ಲೇ ಇಟ್ಬಿಡ್ಬೋದು. ಈ ರೀತಿ ಯಾರು ಮಾಡ್ಕೊಳ್ತಾರೋ ಅದ್ರ ಜೊತೆ ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ಪ್ರತಿನಿತ್ಯ ನಾವು ಕೆಲಸನ ಮಾಡ್ತಾ ಇರಬೇಕು. ಕಾಯಕವೇ ಕೈಲಾಸ ಅಂತ ಹೇಳಿದ್ದಾರೆ. ಅದರಿಂದ ಕೆಲಸ ಮಾಡ್ತಾ ಮಾಡಿಕೊಳ್ಳುವ ಪರಿಹಾರಗಳಿಗೆ ಆ ತಾಯಿ ಆಶೀರ್ವಾದ ಕೊಡ್ತಾಳೆ. ಸ್ನೇಹಿತರೆ, ನಮಗೆ ಆದಾಯ ಹೆಚ್ಚಾಗುತ್ತೆ, ದಾರಿಗಳು ತೆರೆದುಕೊಳ್ಳುತ್ತೆ. ವಿಶೇಷವಾಗಿ ನಾವು ಒಂದು ಹಂತದಿಂದ ಹಂತಕ್ಕೆ ಮೇಲೆ ಹೋಗ್ತಾ ಇರೋದಕ್ಕೆ ಆ ತಾಯಿಯ ಆಶೀರ್ವಾದ ಸಿಗುತ್ತೆ ಈ ಪರಿಹಾರಗಳನ್ನ ನಾವು ಮಾಡಿಕೊಂಡಾಗ. ತಪ್ಪದೆ ಇದನ್ನು ನೀವು ಕೂಡ ಮಾಡಿಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ. ಈ ಸುಲಭವಾದ ವಿಧಾನನ ನಾನು ಮೊದಲೇ ತಿಳಿಸಿದ್ದೀನಿ, ನೀವು ಈ ಬರುವ ಶ್ರಾವಣ ಮಾಸದಲ್ಲಿ ನೋಡಿ ಮಾಡಿಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು.